हेलो फ्रेंड्स, वेलकम टू भूमिकास किचन। नान भूमिका सुदर्शन। इवत्तु हल्ली शैली टमेटो खार माडोदु हेगे अंत तोरिस्ता इदीनि। तुंबाने रुचियागिरुत्ते। चपाती, दोसे, रोटी, इडली अथवा बिळि अन्नक्के तुप्प हाकोंडु इदन्न नेंचिकोंडु तिंद्रंतू तुंबाने चेन्नागिरुत्ते। बन्नि इदन्न माडोदु हेगे अंत नोड्कोळ्ळोण। ओंदु पात्रे ओळगडे ಒಂದು ಲೋಟದಷ್ಟು ನೀರು ಹಾಕ್ಕೊಂಡು ಕಾಯೋದಕ್ಕಿಡ್ತಾ ಇದ್ದೀನಿ. ಮೊದಲು ಸ್ಟೌವ್ ಆನ್ ಮಾಡಿಕೊಂಡು ಹೈ ಫ್ಲೇಮಲ್ಲೇ ಕಾಯಿಸ್ಕೊಳ್ತೀನಿ. ಲೈಟಾಗಿ ಕುದಿ ಬರ್ತಾ ಇದೆ. ಇವಾಗ ಮೀಡಿಯಮ್ ಫ್ಲೇಮ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಸೌಂಡ್ ಬಂದಾಗ ಕುದಿ ಬರ್ತಾ ಇದೆ ಅಂತ ಗೊತ್ತಾಗುತ್ತೆ ನನಗೆ. ಇವಾಗ ಒಂದು 5 ಬ್ಯಾಡಗಿ ಮೆಣಸಿನಕಾಯಿ, ಕಲರ್ಫುಲ್ಲಾಗೂ ಇರುತ್ತೆ ಜೊತೆಗೆ ಟೇಸ್ಟು ಇರುತ್ತೆ. ಖಾರಕ್ಕೆ ಒಂದು 3 ಗುಂಟೂರು ಮೆಣಸಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಒಂದ್ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಚೆನ್ನಾಗೆಲ್ಲನೂ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು 5 ನಿಮಿಷ ಬೇಯೋದಕ್ಕೆ ಬಿಡ್ತೀನಿ. ಒಂದು 5 ನಿಮಿಷ ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲಿ ಕುದಿಸ್ಕೊಂಡಿದ್ದೀನಿ. ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಹಂಗೆ ಎತ್ತಿ ನಾನು ನೋಡ್ತೀನಿ ಅದು ಬೆಂದಿದೆಯಾ ಅಂತ. ಹಿಂಗೆ ಮುಟ್ಟಿ ನನಗೆ ನೋಡಿದ್ರೇ ಗೊತ್ತಾಗೋದು ಸಾಫ್ಟಾಗಿ ಚೆನ್ನಾಗಿ ಬೆಂದಿದೆ. ಇವಾಗ ಸ್ಟೌ ಆಫ್ ಮಾಡಿ ಈ ಪಾತ್ರನ ಪಕ್ಕ ಎತ್ತಿಡ್ತೀನಿ. ಸ್ಟೌ ಆನ್ ಮಾಡಿಕೊಂಡು ಬಾಂಡ್ಲಿನ ಹೈ ಫ್ಲೇಮಲ್ಲಿ 1 ನಿಮಿಷ ಚೆನ್ನಾಗಿ ಕಾಯಿಸ್ಕೊಂಡಿದ್ದೀನಿ. ಚೆನ್ನಾಗಿ ಕಾದ ನಂತರ 1/2 ಟೀಸ್ಪೂನ್ ಅಷ್ಟು ಮೆಂತ್ಯ, 1 ಟೀಸ್ಪೂನ್ ಜೀರಿಗೆ, 1/2 ಟೀಸ್ಪೂನ್ ಸಾಸಿವೆ ಇದಿಷ್ಟನ್ನು ಒಟ್ಟಿಗೆ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಲೋ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಚಟಪಟ ಅಂತ ಇದೆ. ಇವಾಗ ಸ್ಟೌ ಆಫ್ ಮಾಡ್ತಾ ಇದ್ದೀನಿ. ಹುರಿದಿಟ್ಟಿರುವಂಥ ಸಾಸಿವೆ, ಜೀರಿಗೆ, ಮೆಂತ್ಯ ತಣ್ಣಗಾದ ನಂತರ ಮಿಕ್ಸರ್ ಜಾರ್ ಒಳಗಡೆ ಹಾಕ್ಕೊಂಡು ಇದನ್ನು ಮೊದಲು ಪೌಡರ್ ಮಾಡ್ಕೊಂಡ್ಬಿಡ್ತೀನಿ. ಯಾಕೆಂದರೆ ನಾವು ಮೆಣಸಿನಕಾಯಿ, ಟೊಮೆಟೊ ಎಲ್ಲ ಹಾಕಿದ್ಮೇಲೆ ಸವಿಯಲ್ಲ. ಇದು ರಫ್ ಆಗಿ ಪೌಡರ್ ಮಾಡ್ಕೊಂಡಿದ್ದೀನಿ ಎಲ್ಲ ಸಾಸಿವೆ, ಮೆಂತ್ಯ, ಜೀರಿಗೆನ. ಇವಾಗ ಇದಕ್ಕೆ 4 ಜ್ಯಾಮ್ ಟೊಮೆಟೊ ಹಾಕೊಳ್ತಾ ಇದ್ದೀನಿ. ನಿಮ್ಗೆ ಬೇಕಾದ್ರೆ ಹುಳಿ ಟೊಮೆಟೊ ಕೂಡ ಹಾಕೋಬೋದು. ಬೇಯಿಸಿಟ್ಕೊಂಡಿರೋವಂಥ ಮೆಣಸಿನಕಾಯಿ ನೀರು ಸಮೇತ ಹಾಕ್ಕೊಳ್ತಾ ಇದ್ದೀನಿ. ಹುಣಸೆಹಣ್ಣು 1-2 ಇಂಚು ನೆನೆಸಿಟ್ಕೊಂಡಿದ್ದೆ, ಅದು ಕೂಡ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಬೆಲ್ಲ ಆಪ್ಷನಲ್ಲು, 1/2 ಟೀಸ್ಪೂನಷ್ಟು ಬೆಲ್ಲ. ಇವಾಗ ಇದು ಇಷ್ಟನ್ನು ನುಣ್ಣಗೆ ರುಬ್ಕೊಳ್ತೀನಿ. ಚಟ್ನಿ ಹದದಲ್ಲಿ ರುಬ್ಕೊಂಡಿದ್ದೀನಿ ಈ ಟೊಮೆಟೊ ಎಲ್ಲ ಹಾಕಿದ ನಂತರ. ನೀವು ಹುಣಸೆ ಹಣ್ಣು ಬೇಕಿದ್ರೆ ಹಾಕೊಳ್ಳಿ, ಹುಳಿ ಜಾಸ್ತಿ ಬೇಕು ಅಂದರೆ, ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಕೋಬೋದು. ಹುಳಿ ಟೊಮೆಟೊ ಏನಾದರೂ ಯೂಸ್ ಮಾಡಿದ್ರೆ ಹುಣಸೆ ಹಣ್ಣು ಮಾತ್ರ ಹಾಕಕ್ಕೆ ಹೋಗಬೇಡಿ. ಇವಾಗ ಇದಕ್ಕೆ ಒಗ್ಗರಣೆ ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಸ್ಟೌ ಆನ್ ಮಾಡಿಕೊಂಡು ಬಾಂಡ್ಲಿ ಒಳಗಡೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದ ನಂತರ ಸಾಸಿವೆ 1/2 ಟೀಸ್ಪೂನ್, ಜೀರಿಗೆ 1/2 ಟೀಸ್ಪೂನ್. ಸಾಸಿವೆ ಜೀರಿಗೆ ಚೆನ್ನಾಗಿ ಸಿಡಿಲಿ. 5 ಬೆಳ್ಳುಳ್ಳಿ ಹೆಸಳನ್ನ 1/2 ಕಟ್ ಮಾಡಿಕೊಂಡಿದ್ದೀನಿ. ದಪ್ಪ ದಪ್ಪ ಬೆಳ್ಳುಳ್ಳಿ ಹೆಸಳುಗಳು, ಇಲ್ಲ ಅಂದರೆ ನೀವು ಕುಟ್ಬಿಡ್ಬೇಕಾದ್ರೂ ಹಾಕೊಳ್ಳಿ. ಇದನ್ನು 1 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಆವಾಗ ಒಳ್ಳೆ ಫ್ಲೇವರ್ ಬರುತ್ತೆ. ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ, ಗಮ್ಮಂತ ವಾಸನೆ ಬರ್ತಾ ಇದೆ. ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೊಳ್ತಾ ಇದ್ದೀನಿ. ಕರಿಬೇವಿನ ಸೊಪ್ಪು ಚೆನ್ನಾಗಿ ಸಿಡಿದ ನಂತರ, ಗರ್ಗರಿ ಆದ ನಂತರ ಇವಾಗ ರುಬ್ಬಿರೋವಂಥ ಮಿಶ್ರಣನ ಇದರೊಳಗಡೆ ಹಾಕೊಳ್ತಾ ಇದ್ದೀನಿ. ರುಬ್ಬಿರೋವಂಥ ಮಿಶ್ರಣನ ಹಾಕ್ಕೊಂಡು ಚೆನ್ನಾಗಿ ಒಂದು 5-6 ನಿಮಿಷ ಕುದಿಸ್ಕೊಳ್ಳೋಣ. ಈ ಟೈಮಲ್ಲಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿ ಬಂದ ನಂತರ ಟೇಸ್ಟ್ ನೋಡಿ ಉಪ್ಪು, ಖಾರ ಅಥವಾ ಬೆಲ್ಲ ಏನೇ ಬೇಕಿದ್ರೂ ಈ ಟೈಮಲ್ಲಿ ಹಾಕೋಬೋದು. ಖಾರಕ್ಕೆ ಲೈಟಾಗಿ ಒಂಚೂರು ಅಚ್ಚಕಾರದ ಪುಡಿ ಹಾಕೋಬೋದು. ನಾನು ಹೇಳಿರೋವಂಥ ಕ್ವಾಂಟಿಟಿಗೆ ಎಲ್ಲ ಕರೆಕ್ಟಾಗಿದೆ, ಕುದಿಲಿ ಚೆನ್ನಾಗಿದ್ದು. 6 ನಿಮಿಷ ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲಿ ನಾನು ಕುದಿಸ್ಕೊಂಡಿದ್ದೀನಿ. ಸುತ್ತ ಎಲ್ಲ ಎಣ್ಣೆ ಬಿಡೋಕ್ಕೆ ಶುರುವಾಗಿದೆ. ಆವಾಗಲೇ ನಿಮಗೆ ಟೊಮೆಟೊ ಖಾರ ತುಂಬ ಚೆನ್ನಾಗಿ ರುಚಿಯಾಗಿರೋದು, ಆದರೂ ಹಸಿ ವಾಸನೆ ಇರುತ್ತೆ, ಆ ಹಸಿ ವಾಸನೆ ಹೋಗಬೇಕು, ಇಲ್ಲಾಂದರೆ ಅಷ್ಟು ರುಚಿ ಅನಿಸಲ್ಲ. ಹದ ಬಂದು ಈ ಹದದಲ್ಲಿರಬೇಕು. ಇನ್ನೊಂದು ಸ್ವಲ್ಪ ಹೊತ್ತು ಹೋಗ್ತಾ ಹೋಗ್ತಾ ಇನ್ನೂ ಗಟ್ಟಿಯಾಗುತ್ತೆ. ಈ ಹದ ನಮಗೆ ಚಪಾತಿ, ದೋಸೆ, ರೊಟ್ಟಿ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಇಡ್ಲಿ ಕೂಡ ಒಳ್ಳೆ ಕಾಂಬಿನೇಷನ್ನು. ಇವಾಗ ಸ್ಟೌ ಆಫ್ ಮಾಡ್ತಾ ಇದ್ದೀನಿ. ಸರ್ವ್ ಮಾಡೋದಕ್ಕೆ ಟೊಮೆಟೊ ಖಾರ ರೆಡಿ ಇದೆ. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಹಳ್ಳಿ ಶೈಲಿ ಟೊಮೆಟೊ ಖಾರ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು. ನೀವು ಕೂಡ ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೇಕು. ಈ ಟೊಮೆಟೊ ಖಾರ ಅಂತೂ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಇದನ್ನು ನೆಂಚ್ಕೊಂಡು ತಿಂದ್ರಂತೂ ಅದ್ಭುತವಾಗಿರುತ್ತೆ. ನೀವು ಕೂಡ ಇದನ್ನು ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನು ಭೂಮಿಕಾಸ್ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ
ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹಲೋ ಫ್ರೆಂಡ್ಸ್, ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ.